ನಮಸ್ಕಾರ. ಆತ್ಮೀಯ ಸ್ವಯಂ ಸೇವಕ ಬಂಧುಗಳೇ, ಶ್ರದ್ಧೆಯ ತಾಯಂದ್ರೆ, ನಾವು ನಮ್ಮ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯವೂ ಭಗವಂತನಲ್ಲಿ ನಾವು ಬೇಡ್ತೇವೆ. ಏನನ್ನು ಎಂದರೆ, ನಮ್ಮ ಈ ರಾಷ್ಟ್ರವನ್ನು ಪರಮ ವೈಭವ ಸ್ಥಿತಿಗೆ ಕೊಂಡೊಯ್ಯುವಂತೆ, ನಮ್ಮನ್ನು ವಿಜಯಶಾಲಿಯಾಗಿ ಮಾಡು ಮತ್ತು ಸಮರ್ಥರಾಗುವಂತೆ ಮಾಡು ಎಂಬುದೇ ನಾವು ಭಗವಂತನಲ್ಲಿ ಬೇಡುವ ಆ ಪ್ರಾರ್ಥನೆ. ರಾಷ್ಟ್ರದ ಪರಮ ವೈಭವವನ್ನು ಕೊಂಡೊಯ್ಯೋದಕ್ಕೋಸ್ಕರ ಭಗವಂತನಲ್ಲಿ ನಾವು 5 ಗುಣಗಳನ್ನು ನಾವು ಕೇಳ್ತೇವೆ. ಜಗತ್ತೇ ಜಯಿಸಲಾಗದಂತಹ ಶಕ್ತಿ, ಜಗತ್ತೇ ತಲೆಬಾಗುವಂತಹ ಶೀಲ, ಹಾಗೆ ಕಂಟಕಮಯವಾದಂತಹ ದಾರಿಯನ್ನು ಕ್ರಮಿಸುವಂತಹ ಜ್ಞಾನ, ವೀರವ್ರತ ಮತ್ತು ಅಕ್ಷಯವಾದ ಧ್ಯೇಯ ನಿಷ್ಠೆ. ಈ ಗುಣಗಳು ನಮ್ಮ ಗುರಿಯನ್ನು ತಲುಪುವ ಸಾಧನಗಳು. ಇವನ್ನು ನಾವು ಭಗವಂತನಲ್ಲಿ ಬೇಡುತ್ತೇವೆ. ಸಾಧನಗಳು ಮತ್ತು ಗುರಿ ಎರಡೂ ಇದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಹೇಳುವುದು, ಪರಮ ವೈಭವ ಎಂದರೇನು? ಹಿರಿಯರು ಹೇಳಿದಂತಹ, ನಮ್ಮ ಋಷಿಗಳಿಗೆ ಹೇಳಿದಂತಹ ಒಂದು ಶಾಂತಿ ಮಂತ್ರ ಈ ರೀತಿಯಿದೆ: ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖವಾಗಿರಬೇಕು, ಯಾರಿಗೂ ದುಃಖ ಇರಬಾರದು, ಎಲ್ಲರಿಗೂ ಕೂಡ ಜಗತ್ತಿನಲ್ಲಿ ಶಾಂತಿ ಸಿಗಬೇಕು. ಇದು ಆ ಮಂತ್ರದ ಅರ್ಥ. ಈ ಮಂತ್ರದಲ್ಲಿ ಸರ್ವೇ ಹೇಳ್ತಕ್ಕಂಥ ಶಬ್ದ, ಇದು ಯಾವುದೇ ಒಂದು ಧರ್ಮ ಜನಾಂಗವನ್ನು ಪ್ರತಿನಿಧಿಸುವುದಿಲ್ಲ, ಅದು ಇಡೀ ಜಗತ್ತನ್ನೇ ಪ್ರತಿನಿಧಿಸುತ್ತೆ. ಮನುಷ್ಯ ಮಾತ್ರ ಅಲ್ಲ, ಇದು ಸಕಲ ಚರಾಚರ ಜೀವಿಗಳನ್ನು ಸರ್ವೇ ಹೇಳುವಂಥ ಒಳಗೊಂಡಿದೆ. ಹೀಗೆ ಜಗತ್ತಿನ ಕಲ್ಯಾಣವನ್ನೇ ನಾವು ಗುರಿಯಾಗಿಟ್ಟುಕೊಂಡು ಮುನ್ನಡೆದಂಥವರು, ಅದಕ್ಕೋಸ್ಕರವಾಗಿ ಶ್ರಮಪಟ್ಟಂಥವರು. ಇನ್ನು ಈ ಪರಮ ವೈಭವ ಸ್ಥಿತಿಯನ್ನು ಸಾಧನೆ ಮಾಡಲಿಕ್ಕೆ ನಮಗೆ 5 ಸಾಧನಗಳನ್ನು ಕೇಳಿದ್ದೇವೆ. ಗುರಿ ನಮ್ಮ ಮುಂದೆ ಇದೆ. ಆದರೆ ಇಷ್ಟರಿಂದಲೇ ಪರಮ ವೈಭವ ಸ್ಥಿತಿ ಪ್ರಾಪ್ತವಾಗುವುದಿಲ್ಲ. ಅದನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ನಮಗೆ ಇನ್ನೊಂದು ವಿಶೇಷವಾದಂತಹ ಕಾರ್ಯತತ್ಪರತೆ ಬೇಕು. ಅದನ್ನೇ ನಾವು ಸಮರ್ಪಣೆ ಅಂತ ಕರಿತೀವಿ. ಯಾವುದೇ ಒಂದು ರಾಷ್ಟ್ರ ಅದು ಅತ್ಯುತ್ತಮ ಸ್ಥಿತಿಯಲ್ಲಿ ಇದೆ ಅಥವಾ ಇರಬೇಕು ಅಂತ ಹೇಳೋದಾದರೆ, ಆ ರಾಷ್ಟ್ರದ ರಾಷ್ಟ್ರೀಯರು ರಾಷ್ಟ್ರಕ್ಕೋಸ್ಕರವಾಗಿ ಏನೆಲ್ಲ ಸಮರ್ಪಣೆಗಳನ್ನು ಮಾಡಲು ಸಿದ್ಧರಿದ್ದಾರೆ, ಮಾಡುತ್ತಿದ್ದಾರೆ ಎನ್ನುವುದನ್ನು ಅವಲಂಬಿಸಿಯೇ ಇರುತ್ತದೆ. ನಮ್ಮ ರಾಷ್ಟ್ರ ಒಂದು ಕಾಲದಲ್ಲಿ ಪರಮ ವೈಭವ ಸ್ಥಿತಿಯನ್ನು ತಲುಪಿತ್ತು. ಆಗ ನಾವು ವೇದ ವೇದಾಂತಗಳನ್ನು, ಬೇಕಾದಷ್ಟು ಜ್ಞಾನ ಭಂಡಾರವನ್ನು, ವಿಜ್ಞಾನವನ್ನು, ಗಣಿತವನ್ನು, ಆಯುರ್ವೇದವನ್ನು, ಹೀಗೆ ಸಕಲ ವಿದ್ಯೆಯಲ್ಲೂ ಕೂಡ ನಾವು ಸಾಧನೆಯನ್ನು ಮಾಡಿದ್ವಿ. ಸಾಧನೆ ಮಾತ್ರ ಅಲ್ಲ, ಅದನ್ನು ಜಗತ್ತಿಗೆ ಹಂಚಿದ್ವಿ ಸಂಕೋಚವಿಲ್ಲದೆಯ. ಹೀಗೆ ರಾಷ್ಟ್ರ ಶಕ್ತಿಶಾಲಿಯಾದಾಗ ಅದರ ಪರಮ ವೈಭವವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ರಾಷ್ಟ್ರ ಶಕ್ತಿಶಾಲಿಯಾಗಿದ್ದಾಗ ಬೇರೆಯವರ ಮೇಲೆ ಆಕ್ರಮಣ ಮಾಡುವ ಸ್ವಭಾವ ಇರ್ತದೆ. ಆದರೆ ಭಾರತ ಹಾಗಾಗಿರಲಿಲ್ಲ. ಭಾರತದಲ್ಲಿ ಐಶ್ವರ್ಯ ಇತ್ತು, ಸಂಪತ್ತಿತ್ತು, ವಿದ್ಯೆ ಇತ್ತು, ಅಧಿಕಾರ ಇತ್ತು, ಅದರ ಜೊತೆಯಲ್ಲಿ ಸೈನ್ಯ ಬಲವೂ ಇತ್ತು. ಇಷ್ಟೆಲ್ಲ ಇದ್ದಾಗಲೂ ಕೂಡ ಭಾರತ ಎಂದೂ ಕೂಡ ಜಗತ್ತಿನ ಯಾವುದೇ ರಾಷ್ಟ್ರದ ಮೇಲೆ, ಧರ್ಮದ ಮೇಲೆ, ಸಂಸ್ಕೃತಿಯ ಮೇಲೆ, ಪರಂಪರೆಯ ಮೇಲೆ ಅದು ಅಪಚಾರವೆಸಗಿದ್ದಿಲ್ಲ, ದಾಳಿ ಮಾಡಿದ್ದಿಲ್ಲ. ಆದರೆ ಬದಲಾಗಿ ಭಾರತ ಜಗತ್ತಿನಲ್ಲಿ ನೊಂದು ಬೆಂದು ಬಂದವರಿಗೆ ಆಶ್ರಯವನ್ನು ನೀಡಿತು. ಯಹೂದಿಗಳಿಗೆ ಆಶ್ರಯವನ್ನು ಕೊಡ್ತು, ಹೀಗೆ ಬೇರೆ ಬೇರೆ ಜನಾಂಗಗಳಿಗೆ ಭಾರತ ಆಶ್ರಯವನ್ನು ಕೊಡ್ತು. ಭಾರತದ ಒಂದು ಉದ್ಘೋಷವೇದಾಗಿತ್ತು: ಕೃಣ್ವಂತೂ ವಿಶ್ವಮಾರ್ಯಂ, ಜಗತ್ತಿನ ಜನರನ್ನೇ ಶ್ರೇಷ್ಠರನ್ನಾಗಿಸುತ್ತೇವೆ ಅನ್ನೋದು ನಮ್ಮ ಉದ್ದೇಶ. ಹಾಗೆ ನಮ್ಮ ಇನ್ನೊಂದು ಉದ್ಘೋಷ ಅಂತ ಹೇಳಿದರೆ, ವಸುದೈವ ಕುಟುಂಬಕಂ, ನಾವು ಜಗತ್ತನ್ನೇ ಒಂದು ಕುಟುಂಬ ಎಂದು ಭಾವಿಸಿದವರು. ಈ ಕಾರಣಕ್ಕಾಗಿಯೇ ನಾವು ಜಗತ್ತಿನ ಕಲ್ಯಾಣವನ್ನು ಮಾಡಿದಂಥವ್ರು. ಇದನ್ನು ಇವತ್ತೂ ಕೂಡ ಜಗತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತದೆ. ಆದರೆ ಪ್ರಶ್ನೆ, ಈಗ ನಾವು ಹಾಗಿಲ್ಲ. ಕ್ರಮೇಣ ನಾವು ಈ ಸಂಗತಿಗಳನ್ನು ಕಳೆದುಕೊಂಡ್ವಿ. ರಾಷ್ಟ್ರಕ್ಕೋಸ್ಕರ ನಮ್ಮ ಸಮರ್ಪಣೆಯ ಭಾವವನ್ನು ನಾವು ಕಳೆದುಕೊಂಡಿದ್ದು, ರಾಷ್ಟ್ರಭಕ್ತಿಯನ್ನು ಕಳೆದುಕೊಂಡಿದ್ದು, ನಮ್ಮ ಸಂಘಟನೆಯನ್ನು ಕಳೆದುಕೊಂಡಿದ್ದ ದುಷ್ಪರಿಣಾಮವಾಗಿ ನಾವು ಪರಕೀಯರ ಪದಾಕ್ರಾಂತಕ್ಕೆ ಒಳಗಾಗಿ ಅಪಾರ ನೋವನ್ನು ಅನುಭವಿಸಿದ್ವಿ, ಸಂಕಟವನ್ನು, ಅಪಮಾನಗಳನ್ನು ಅನುಭವಿಸಿದ್ವಿ. ಹೀಗೆ ನಮ್ಮತನವನ್ನು ನಾವು ಕಳ್ಕೊಂಡಾಗ, ನಮ್ಮ ರಾಷ್ಟ್ರೀಯತೆಯನ್ನು ಕಳ್ಕೊಂಡಾಗ
ನಾವು ಈ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬಂತು. ಆದರೆ ಈಗ ಸಂಘ ಸ್ಥಾಪನೆಯಾದ ನಂತರದಲ್ಲಿ ಸಂಘದ ಒಂದು ಧ್ಯೇಯ ನಿಷ್ಠೆಯಿಂದಾಗಿ, ಸಂಘ ಕೈಗೊಂಡಂತಹ ಸಂಘಟಿತ ಪ್ರಯತ್ನದಿಂದಾಗಿ, ರಾಷ್ಟ್ರದ ಪರಮ ವೈಭವವನ್ನು ಗುರಿಯಾಗಿ ಇಟ್ಟುಕೊಂಡು ಸಂಘ ಮುನ್ನಡೆಸ್ತಾ ಇರುವ ಕಾರಣದಿಂದಾಗಿ ಇವತ್ತು ದೇಶದಲ್ಲಿ ಒಂದು ಬದಲಾದ ವಾತಾವರಣ ನಿರ್ಮಾಣವಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಈ ಗುರಿಯನ್ನು ಸಾಧಿಸಬೇಕಾಗಿದ್ದರೆ ನಮ್ಮ ಸಮರ್ಪಣಾ ಭಾವವನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಡಬೇಕು. ಸಮರ್ಪಣ ಅಂದರೆ ಏನು, ಯಾವ್ಯಾವ ವಿಧದಲ್ಲಿ ಸಮರ್ಪಣೆ ಅನ್ನುವಂಥ ಪ್ರಶ್ನೆ ಬರ್ತದೆ. ತನು ಮನ ಧನ ಇದೇ ಸಮರ್ಪಣೆ. ಹಮುಕರೆ ರಾಷ್ಟ್ರ ಆರಾಧನ್, ತನಸೆ ಮನಸೆ ಧನಸೆ, ಇದು ಒಂದು ಹಾಡು ನಾವು ಹೇಳೋದು. ಹಾಗೆಯೇ ಧ್ಯೇಯದಾರಾಧನೆಯು ವೇದ್ಯವು, ಹೃದಯ ಭೇರಿಯ ವಾದ್ಯವು, ಜೀವನವೇ ನೈವೇದ್ಯವು, ಇದು ನಮ್ಮ ಇನ್ನೊಂದು ಹಾಡು. ಇಲ್ಲಿ ನಾವು ಗಮನಿಸಬೇಕಾದ್ದು ಸಮರ್ಪಣೆ ತನು ಮನ ಧನಪೂರ್ವಕವಾಗಿರಬೇಕು. ಶಾರೀರಿಕವಾದಂತಹ ಸಮರ್ಪಣೆ ಅಂತ ಹೇಳಿದಾಗ ನಾವು ಸಂಘ ಕಾರ್ಯದಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳೋದು, ಶಾಖಾ ಕಾರ್ಯದಲ್ಲಿ, ಶಾಖೇತರ ಚಟುವಟಿಕೆಗಳಲ್ಲಿ, ಶಾಖಾ ಕಾರ್ಯಗಳಲ್ಲಿ ನಾವು ಆಟೋಟಗಳಲ್ಲಿ ಭಾಗವಹಿಸ್ತಾ, ಯೋಗ ವ್ಯಾಯಾಮಗಳನ್ನು ಮಾಡ್ತಾ, ಎಲ್ಲ ಚಟುವಟಿಕೆಗಳಲ್ಲೂ ಅತ್ಯಂತ ಹೆಚ್ಚು ನಮ್ಮ ಸಕ್ರಿಯವಾದಂತಹ ನಡವಳಿಕೆಗಳನ್ನು ತೋರಿಸ್ತಾ ಸಂಘದ ಶಾಖೆಯನ್ನು ಒಂದು ಉತ್ಸಾಹಪೂರ್ಣವಾದಂತಹ ಒಂದು ವಾತಾವರಣದಲ್ಲಿ ಇಡಬೇಕು. ಇನ್ನು ಸಂಘದ ಶಾಖಾ ನಂತರದಲ್ಲಿ ಸಂಪರ್ಕ ಮಾಡುವಂಥದ್ದು, ಹಾಗೆಯೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಾಜದೊಡನೆ ಬೆರೆತು ಸಮಾಜದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಇದು ತನು ಸಮರ್ಪಣೆಯ ಒಂದು ಭಾಗ. ಮನ ಸಮರ್ಪಣೆ ಅಂತ ಹೇಳಿದಾಗ ಮನಸ್ಸಿನಲ್ಲಿ ನಮಗೆ ನಮ್ಮ ರಾಷ್ಟ್ರ, ನಮ್ಮ ಧರ್ಮ, ನಮ್ಮ ಪರಂಪರೆ, ಇತಿಹಾಸ, ಇದೆಲ್ಲವೂ ತುಂಬ ಗಟ್ಟಿಯಾಗಿ ಅದಕ್ಕೆ ನಾವು ಕಟಿಬದ್ಧರಾಗಿರುವಂತೆ ಮಾಡುವಂತಹದ್ದೇ ಮನಸ್ಸಮರ್ಪಣೆ. ನಾವು ಮನಸ್ಸಿನಲ್ಲಿ ರಾಷ್ಟ್ರವನ್ನಲ್ಲದೆ ಇನ್ಯಾವುದನ್ನು ಕೂಡ ಆರಾಧಿಸುವುದಿಲ್ಲ. ರಾಷ್ಟ್ರವಿದ್ದರೆ ನಾವು, ಹಾಗೆಯೇ ರಾಷ್ಟ್ರವಿದ್ದರೆ ನಮ್ಮೆಲ್ಲ ಪರಂಪರೆ, ಧರ್ಮ, ಸಂಸ್ಕೃತಿ ಇದೆಲ್ಲವೂ ಉಳಿಯುತ್ತೆ. ಈ ಗಟ್ಟಿಯಾದ ಭಾವದಿಂದಾಗಿ ನಾವು ಮನಸ್ಸಮರ್ಪಣೆಯನ್ನು ಅದೇ ಶ್ರದ್ಧಾ ಭಕ್ತಿಯಿಂದ ಸಂಘಟನೆಯ ಕಾರ್ಯವನ್ನು ಕೂಡ ಮಾಡಬೇಕು. ಇನ್ನು ಮೂರನೇದು ಧನ ಸಮರ್ಪಣೆ. ಮನುಷ್ಯ ತನ್ನ ಜೀವಿತಕ್ಕಾಗಿ ಧನವನ್ನು ಸಂಪಾದನೆ ಮಾಡ್ತಾನೆ. ಸಂಪಾದಿತ ಧನದಲ್ಲಿ ಒಂದು ಭಾಗವನ್ನು ನಾವು ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಬೇಕು. ಎಷ್ಟು ಸಮರ್ಪಣೆ ಮಾಡಬೇಕು ಅಂದರೆ, ನಾವು ಯಥಾಶಕ್ತಿ ಹೇಳುವಂತಹ ಒಂದು ಮಾತಿದೆ ಅಲ್ಲ, ಅದು ಸಂಘದ ಸ್ವಯಂ ಸೇವಕರು ಅದನ್ನು ಶಕ್ತಿ ಮೀರಿ ಅಂತ ಗಳಿಸ್ಕೋಬೇಕು. ಧನವಾಗಲಿ, ಮನವಾಗಲಿ, ಧನ ಕಾರ್ಯವಾಗಲಿ, ನಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಂಡು ಹೆಚ್ಚಿನದನ್ನು ರಾಷ್ಟ್ರ ಕಾರ್ಯಕ್ಕೋಸ್ಕರ ವಿನಿಯೋಗಿಸುವಂತಹದ್ದೇ ಈ ತನು ಮನ ಧನ ಸಮರ್ಪಣೆ. ಸಮರ್ಪಣೆ ಹೇಳುವಂತಹದ್ದು ಅದು ಏಕಮುಖವಾದದ್ದು. ಯಾವುದೇ ಸ್ವಂತಕ್ಕೆ ಅಪೇಕ್ಷೆ ಇಲ್ಲದೆ, ಸ್ವಾರ್ಥಕ್ಕೆ ಅಪೇಕ್ಷೆ ಇಲ್ಲದೆ, ಸರ್ವಸ್ವವನ್ನು ಭಗವಂತನ ಸ್ವರೂಪಿ ರಾಷ್ಟ್ರಕ್ಕೆ ಸಮರ್ಪಿಸುವುದೇ ಸಮರ್ಪಣೆಯ ಭಾಗ. ಅದು ನದಿಯ ಹರಿವಿದ್ದಂತೆ, ನದಿ ಏಕಮುಖವಾಗಿ ಸಂಚರಿಸುತ್ತೆ, ಹಿಮ್ಮುಖವಾಗಿ ಅದು ಹರಿಯೋದಿಲ್ಲ. ಕ್ರಮೇಣವಾಗಿ ನದಿ ಸಮುದ್ರಕ್ಕೆ ಹರಿದು ಸಮುದ್ರದಲ್ಲಿ ಸೇರಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಹಾಗೆಯೇ ಸಮರ್ಪಣಾ ಭಾವದಲ್ಲಿ ನಾವು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಮ ಅಸ್ತಿತ್ವವನ್ನೇ ಪೂರ್ತಿಯಾಗಿ ನಾವು ಕಳೆದುಕೊಳ್ಳುವಂತಹ ರೀತಿಯ ಸಮರ್ಪಣೆ ನಮ್ಮದು ಆಗಬೇಕು. ಆ ರೀತಿಯಲ್ಲೇ ನಮ್ಮ ಸಂಘದ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಸಂಘ ಸ್ಥಾಪಕರನ್ನು ಸೇರಿ. ಇಲ್ಲಿ ಇನ್ನೊಂದು ಪ್ರಶ್ನೆ, ಒಮ್ಮೆ ಪರಂಪೂಜನೀಯ ಗುರುಜಿಯವರನ್ನು ಒಬ್ಬ ಖ್ಯಾತ ಪತ್ರಕರ್ತ ತಾನು ಇಂಟರ್ವ್ಯೂ ಮಾಡ್ತೇನೆ, ಸಂದರ್ಶನ ಮಾಡ್ತೇನೆ ಅಂತ ಹೇಳಿ ಬಂದರೆ ಗುರುಜಿಯವರು ಸಂದರ್ಶನಕ್ಕೆ ಅವಕಾಶ ನೀಡಲಿಲ್ಲ. ಆ ಸಂದರ್ಭದಲ್ಲಿ ಆತ ಕೊನೆಗೆ ಕೇಳಿದ, ಏನಾದರೂ ಒಂದು ಸಂದೇಶವನ್ನಾದರೂ ಕೊಡಿ ಅಂತ. ಪರಂಪೂಜನೀಯ ಗುರುಜಿಯವರು ಮೈ ನಹಿ ತೂ ಹಿ ಅಂತ ಹೇಳಿದರು. ಇದೇ ಅವರು ಕೊಟ್ಟ ಸಂದೇಶ, ನಾನಲ್ಲ ನೀನೇ ಇದರ ಅರ್ಥ. ಅಂದರೆ ಸಮರ್ಪಣೆ ಎಲ್ಲಿವರೆಗೆ ಅಂದರೆ, ನನ್ನ ಎಲ್ಲವುದನ್ನು ನಿನಗೆ ಸಮರ್ಪಿಸಿದ್ದೇನೆ ಅನ್ನೋ ರೀತಿಯಲ್ಲಿ ಅದು ಆಗಬೇಕು. ಹಾಗಾದಾಗ ಅದು ಸಮರ್ಪಣೆಯ ಒಂದು ಪರಾಕಾಷ್ಠೆ ಅಂತ ಆಗ್ತದೆ. ಸಂಘದ ಸ್ವಯಂ ಸೇವಕರು ತಮ್ಮ ಈ ತನು ಮನ ಧನ ಸಮರ್ಪಣೆಯನ್ನು ತಮ್ಮ ಜೀವನದ ಸಂದರ್ಭಗಳಲ್ಲಿ ಸಮಾಜಕ್ಕೆ, ರಾಷ್ಟ್ರಕ್ಕೆ, ಧರ್ಮಕ್ಕೆ ಕಂಟಕ ಬಂದಾಗ, ಆಪತ್ತು ಬಂದಾಗ, ತೊಂದರೆ ಬಂದಾಗ ಆ ಸಂದರ್ಭದಲ್ಲೂ ಕೂಡ ಸಮರ್ಪಣೆ ಮಾಡೋದ್ರ ಮೂಲಕವಾಗಿ ಅವರನ್ನು ತೋರಿಸಿಕೊಳ್ಳಬೇಕು. ಸಂಘ ಅದೇ ರೀತಿಯಲ್ಲಿ ಬೆಳೆದು ಬಂದಿರುವುದನ್ನು ನಾವು ನೋಡ್ತೇವೆ. ಸಂಘದ ಮೇಲೆ 1948 ನಿಷೇಧ ಹೇರಲಾಯಿತು. ಸ್ವಯಂ ಸೇವಕರು ಗಟ್ಟಿಯಾಗಿ ಅದನ್ನು ವಿರೋಧಿಸಿ ಸತ್ಯಾಗ್ರಹ ಮಾಡಿ ಕೊನೆಗೆ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳುವ ಹಾಗೆ ಮಾಡಿದರು. ಅನೇಕ ಸ್ವಯಂ ಸೇವಕರು ಅನೇಕ ರೀತಿಯ ನೋವನ್ನು ಅನುಭವಿಸಿದರು, ಅನೇಕರ ಬಲಿದಾನ ಕೂಡ ಆಯಿತು. ನಮಗೆ ಸ್ವಾತಂತ್ರ್ಯ ಬಂದಾಗ ದೇಶ ವಿಭಜನೆಯಾಯಿತು. ಪಾಕಿಸ್ತಾನದ ಭಾಗದಲ್ಲಿ ಸೇರಿ ಹೋಗ್ತಾ ಇದ್ದಂತಹ ಭೂಭಾಗದ
ಹಿಂದೂಗಳ ರಕ್ಷಣೆಯನ್ನು ಮಾಡೋದಕ್ಕೆ ಸ್ವಯಂ ಸೇವಕರು ಕಟಿಬದ್ಧರಾಗಿ ನಿಂತುಕೊಂಡ್ರು. ಲಕ್ಷಗಟ್ಟಲೆ ಹಿಂದೂಗಳನ್ನು ಅಲ್ಲಿ ಅವರು ಗೌರವಪೂರ್ವಕವಾಗಿ ರಕ್ಷಿಸಿ ಭಾರತದ ಭಾಗಕ್ಕೆ ತಂದು ಬಿಟ್ಟರು. ಸ್ವಾತಂತ್ರ್ಯಾನಂತರದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಂಘ ಸ್ವಯಂ ಸೇವಕರು ಈ ಕೆಲಸ ಮಾಡಿದ್ದಾರೆ. ಒರಿಸ್ಸಾದ ಪ್ರವಾಹ ಇರ್ಬೋದು, ಅಥವಾ ಆಂಧ್ರದಲ್ಲಿ ನಡೆದಂತಹ ಚಂಡಮಾರುತ ಇರ್ಬೋದು, ಅಥವಾ ಉತ್ತರಾಖಂಡದಲ್ಲಿ ಆದಂತಹ ಜಲಪ್ರಳಯ ಇರಬಹುದು, ಅಥವಾ ಮೊನ್ನೆ ಕರ್ನಾಟಕದಲ್ಲಿ ಕಳೆದ ವರ್ಷ ಆದಂತಹ ಮಳೆಯ ಹಾನಿ ಇರಬಹುದು, ಅಥವಾ ಲಾತೂರಿನಲ್ಲಿ ನಡೆದಂತಹ ಭೂಕಂಪ ಏನಿದೆ ಆ ಸಂದರ್ಭಗಳಲ್ಲಿ ಆದಂತಹ ಅಪಾರ ಸಾವು ನೋವು ಇರ್ಬೋದು, ಈ ಥರ ತುಂಬ ಸಂದರ್ಭಗಳಲ್ಲಿ ಸ್ವಯಂ ಸೇವಕರು ಗಟ್ಟಿಯಾಗಿ ನಿಂತು ಅವರು ಕೆಲಸವನ್ನು ಮಾಡಿದ್ದಾರೆ. 1975 ಸಂಘದ ಮೇಲೆ ನಿಷೇಧವನ್ನು ಹೇರಿದಾಗ ತುರ್ತು ಪರಿಸ್ಥಿತಿಯನ್ನು ಹೇಳಿ 1.5 ಲಕ್ಷದಷ್ಟು ಸ್ವಯಂ ಸೇವಕರು ಸತ್ಯಾಗ್ರಹ ಮಾಡಿ ಕಾನೂನು ರೀತಿಯಾಗಿ ಅದನ್ನು ವಿರೋಧಿಸಿ ಅವರು ಸೆರವಣೆಯನ್ನು ಸೇರಿದರು. ಮುಂದೆ ಯಶಸ್ವಿಯಾದರೂ ದೇಶಕ್ಕೆ ಪ್ರಜಾಪ್ರಭುತ್ವ ಉಳಿತು. ಅಷ್ಟ್ಯಾಕೆ ಈಗ ಕರೋನಾ ಹೇಳುವಂಥ ಒಂದು ಮಹಾಮಾರಿ ಜಗತ್ತನ್ನೇ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಂಘ ಸ್ವಯಂ ಸೇವಕರು ಅಪಾರವಾದಂಥ ಸೇವೆ ಮಾಡ್ತಿರೋದನ್ನು ನಾವು ಪತ್ರಿಕೆಗಳಲ್ಲಿ ನೋಡ್ತೀವಿ. ಸುಮಾರು 67,000 ಸ್ಥಳಗಳಲ್ಲಿ 3.5 ಲಕ್ಷ ಸ್ವಯಂ ಸೇವಕರು 3.5 ಕೋಟಿ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿರೋದು, 22,000 ಮಂದಿಗೆ ರಕ್ತದಾನ ಮಾಡಿರೋದು, 58,000 ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ಸೂರನ್ನು ಒದಗಿಸಿರೋದು, ಸ್ವಲ್ಪ ಹೆಚ್ಚು ಕಡಿಮೆ 1,60,000 ಅಲೆಮಾರಿಗಳಿಗೆ ಅವರಿಗೆ ನೆರವನ್ನು ದೊರೆಸಿಕೊಟ್ಟಿರೋದು, ಹೀಗೆ ದೇಶಾದ್ಯಂತ ಸ್ವಯಂ ಸೇವಕರು ಕಷ್ಟದಲ್ಲಿರ್ತಕ್ಕಂಥವರಿಗೆ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ, ಪತ್ರಿಕೆಗಳಲ್ಲಿ ಓದ್ತೇವೆ, ಮಾಧ್ಯಮಗಳಲ್ಲಿ ನೋಡ್ತೇವೆ. ಹೀಗೆ ಸಮರ್ಪಣೆ ಅಂತ ಹೇಳಿದಾಗ ಅದೊಂದು ಭಾವನಾತ್ಮಕ ಸಂಗತಿ ಹೌದು, ಅದೊಂದು ಕಾರ್ಯಾತ್ಮಕ ಸಂಗತಿ ಹೌದು. ನಾವು ಅದನ್ನು ಕಾರ್ಯರೂಪದಲ್ಲಿ ತರಬೇಕು ಹೇಳುವಂಥದ್ದೇನೆಯ. ಇಲ್ಲಿ ನನ್ನದನ್ನೆಲ್ಲವನ್ನು ರಾಷ್ಟ್ರಕ್ಕೋಸ್ಕರವಾಗಿ ಸಮರ್ಪಿಸಿಕೊಂಡು ಹೇಗೆ ಸಕ್ಕರೆ ತಾನು ನೀರಿನಲ್ಲಿ ಕರಗಿದಾಗ ನೀರಿನ ರುಚಿಯನ್ನು ಸಿಹಿ ಮಾಡ್ತದೆ, ಅದರ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ, ಅದೇ ರೀತಿಯಲ್ಲಿ ನಮ್ಮ ಸ್ವಯಂ ಸೇವಕರ ಸಮರ್ಪಣೆ ಇರಬೇಕು ಹೇಳುವಂಥದ್ದು ಇದರ ಭಾವ. ಸಂಘದಲ್ಲಿ ನಾವು ವರ್ಷಕ್ಕೊಂದು ಬಾರಿ ಗುರು ಪೂರ್ಣಿಮೆಯಂದು ಪರಮ ಪವಿತ್ರ ಭಗವದ್ಗೀತೆಯನ್ನು ವಂದಿಸಿ ನಾವು ವರ್ಷವೆಲ್ಲ ಸಂಪಾದಿಸಿ ಉಳಿಸಿದ್ದ ಧನವನ್ನು ಧನರೂಪದಲ್ಲಿ ಸಮರ್ಪಣೆ ಮಾಡ್ತೇವೆ. ಭಗವದ್ಗೀತ ನಮಗೆ ಗುರು ಹೌದು, ನಮಗೆ ಅದು ಜ್ಞಾನದಾಯಿನಿ ಹೌದು. ಭಗವದ್ಗೀತೆ ಇತಿಹಾಸ ಬಹಳ ದೊಡ್ಡದು. ಈ ದೇಶದಲ್ಲಿ ಎಂದು ಒಂದು ನಾಗರಿಕ ಜೀವನ ಪ್ರಾರಂಭವಾಯಿತು, ಅವತ್ತಿನಿಂದ ಭಗವದ್ಗೀತ ನಮ್ಮ ಹಾಸುಹೊಕ್ಕಾಗಿ ಬಂದಿದೆ. ಭಗವದ್ಗೀತ ಅದರ ಬಣ್ಣವೇ ಹೇಳುವಂತೆ ಅದು ಸೂರ್ಯನ ಉದಯದ ಬಣ್ಣ. ಇದು ತ್ಯಾಗದ ಸಂಕೇತ, ಪರಾಕ್ರಮದ ಸಂಕೇತ, ಶೌರ್ಯದ ಸಂಕೇತ. ಇಂತಹ ಸಂಕೇತವನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಬೇಕು ಅನ್ನೋದು ಭಗವದ್ಗೀತೆಯ ಆರಾಧನೆಯ ಒಂದು ಭಾಗ. ಈ ದೇಶದಲ್ಲಿ ಪ್ರಾಚೀನ ಪರಂಪರೆ ಇದೆ, ಹಾಗೆಯೇ ಒಂದು ರಾಷ್ಟ್ರ ನಿರ್ಮಾಣ ಇದೆ. ಅದೇ ರೀತಿಯಲ್ಲಿ ಧರ್ಮ, ಸಂಸ್ಕೃತಿ, ಇತಿಹಾಸ, ಹೋರಾಟಗಾರರು, ಈ ಎಲ್ಲ ಸಂಗತಿಗಳಿವೆ. ವೇದಗಳ ಕಾಲ ಇರಬಹುದು, ರಾಮಾಯಣ ಮಹಾಭಾರತಗಳ ಕಾಲ ಇರ್ಬೋದು, ಪುರಾಣಗಳ ಕಾಲ ಇರಬಹುದು, ಈ ಎಲ್ಲ ಕಾಲಗಳಲ್ಲೂ ಎಲ್ಲವನ್ನು ಪ್ರತಿನಿಧಿಸಿದ್ದು ಭಗವದ್ಗೀತೆ. ನಮ್ಮ ದೇಶದ ಅತ್ಯಂತ ವೈಭವಿತವಾದ ಕಾಲವನ್ನು ಭಗವದ್ಗೀತೆ ನೋಡಿದೆ. ನಾವು ತೊಂದರೆ ಒಳಗಾಗಿ ಪರಾಧೀನರಾದ ಕಾಲವನ್ನು ಭಗವದ್ಗೀತೆ ನೋಡಿದೆ. ಹಾಗೆಯೇ ಭಗವದ್ಗೀತೆ ನಮಗೆ ನಮ್ಮ ಸೋಲಿನ ಸಂದರ್ಭಗಳಲ್ಲಿ ಪ್ರೇರಣೆ ನೀಡಿ ಪುನಃ ಹೋರಾಟ ಮಾಡುವಂತೆ ಮಾಡಿ ನಮಗೆ ಪುನಃ ನಮ್ಮ ತನವನ್ನು ಉಳಿಸಿಕೊಳ್ಳುವುದಕ್ಕೆ ಗಳಿಸಿಕೊಳ್ಳುವುದಕ್ಕೆ ಅದು ಪ್ರೇರಣೆಯನ್ನು ಭಗವದ್ಗೀತೆ ನೀಡಿದೆ. ನಮ್ಮ ದೇಶದಲ್ಲಿ ರಾಜ ಮಹಾರಾಜಗಳ ಅರಮನೆಯ ಮೇಲೆ, ಗುರುಕುಲದ ಮೇಲೆ, ದೇವಸ್ಥಾನಗಳ ಮೇಲೆ, ಮಠ ಮಂದಿರಗಳ ಮೇಲೆ, ರಥಗಳ ಮೇಲೆ, ಹೀಗೆ ಎಲ್ಲ ಕಡೆಯಲ್ಲೂ ಹಾರಾಡಿದ ಏಕೈಕ ಧ್ವಜ ಯಾವುದಾದ್ರೂ ಇದ್ದರೆ ಅದು ಭಗವದ್ಗೀತೆ. ಇತಿಹಾಸ ಕಾಲದಲ್ಲೂ ರಾಮನ ಧ್ವಜ ಭಗವಾಗಿತ್ತು, ಕೃಷ್ಣ ಧ್ವಜ ಭಗವಾಗಿತ್ತು, ಅರ್ಜುನ ಧ್ವಜ ಭಗವಾಗಿತ್ತು. ಹಾಗೆಯೇ ರಾಣಾ ಪ್ರತಾಪ್ ಸಿಂಹ, ಛತ್ರಪತಿ ಶಿವಾಜಿ ಮಹಾರಾಜ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ರೀತಿ ಎಲ್ಲ ಹೋರಾಟಗಾರರು ಕೂಡ ಭಗವದ್ಗೀತೆಯನ್ನೇ ತಮ್ಮ ಧ್ವಜವಾಗಿ ಅವರು ಸ್ವೀಕರಿಸಿದರು. ಭಗವಾಕ್ಯೆ ನಮಗೆ ಪ್ರೇರಣೆ ಕೊಡುವಂಥ ಸಾಮರ್ಥ್ಯ ಎಲ್ಲಿವರೆಗಿದೆ ಅಂತಂದರೆ, ಒಂದು ಧ್ವಜದ ಕಾರಣಕ್ಕಾಗಿ ನಾವು ಇತಿಹಾಸವೇ ಬದಲಾದನ್ನು ನೋಡ್ತೀವಿ. ಸಿಂಹಗಡ ಇವತ್ತು ನಾವು ಕರೀತೀವಿ. ಶಿವಾಜಿ ಮಹಾರಾಜ ಹತ್ರ ಆ ಕೋಟೆಯನ್ನು ಗೆದ್ದುಕೊಡಬೇಕು ಅಂತ ತಾಯಿ ಜೀಜಾಬಾಯಿಯವರು ಕೇಳ್ತಾರೆ. ಅದು ಔರಂಗಜೇಬನ ಅಧೀನದಲ್ಲಿತ್ತು ಆ ಕೋಟೆ. ಹಿಂದೆ ಅದಕ್ಕೆ ಲಗ್ಗೆ ಹಾಕಿ ಗೆಲ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಒಂದೇ ರಾತ್ರಿ ಭಗವದ್ಗೀತೆಯನ್ನು ಹಾರಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಾನಾಜಿ ಮಾಲಸುರೆ ಆ ಕೋಟೆಯ ಮೇಲೆ ಲಗ್ಗೆ ಹತ್ತಿ
ಅದನ್ನು ಗೆದ್ದು ಕೊಂಡಾಣ ಕೋಟೆ ಸಿಂಹಗಡ ಆದಂಥ ಕಥೆಯನ್ನು ನಾವು ಕೇಳಿದ್ದೀವಿ. ಯಾವಾಗ ಕೊಂಡಾಣ ಕೋಟೆ ಅದು ಮಗಧರ ಕೈ ತಪ್ಪಿತೋ ಅವರು ದಕ್ಷಿಣ ಭಾರತವನ್ನೇ ಮುಂದೆ ಕಳೆದುಕೊಳ್ಳಬೇಕಾಯಿತು, ಇತಿಹಾಸವೇ ಬದಲಾಯಿತು. ಔರಂಗಜೇಬನಲ್ಲಿಯೇ ಮೊಘಲ್ ಸಂತಾನ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂತು. ಹೀಗೆ ಇತಿಹಾಸದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಮಾಡುವಂಥ ಸಾಮರ್ಥ್ಯ ಒಂದು ಭಗವದ್ ಧ್ವಜಕ್ಕೆ ಇದೆ. ಇಂತಹ ಧ್ವಜ ನಮಗೆ ಗುರುವಿನ ಸ್ಥಾನದಲ್ಲಿ ನಿಂತು ಪ್ರೇರಣೆಯನ್ನು ಕೊಡುತ್ತೆ, ಗುರುವಿನ ಸ್ಥಾನದಲ್ಲಿ ನಿಂತು ಮಾರ್ಗದರ್ಶನವನ್ನು ಮಾಡುತ್ತೆ. ಹಾಗಾಗಿ ಅದನ್ನೇ ನಾವು ರಾಷ್ಟ್ರಧ್ವಜ ಅಂತ ಭಾವಿಸಿ ಅದಕ್ಕೆ ನಾವು ಸಮರ್ಪಣೆ ಮಾಡ್ತೀವಿ. ನಿಜವಾಗೂ ಹೇಳೋದಾದರೆ ಸ್ವಾತಂತ್ರ್ಯಾನಂತರದಲ್ಲೂ ಭಗವಾನೇ ನಮ್ಮ ರಾಷ್ಟ್ರಧ್ವಜ ಆಗಿರಬೇಕಿತ್ತು. ಸ್ವಾತಂತ್ರ್ಯ ಗಳಿಕೆಯ ಸಂದರ್ಭದಲ್ಲಿ ಧ್ವಜ ಸಮಿತಿಯನ್ನು ಕಾಂಗ್ರೆಸ್ ರಚನೆ ಮಾಡಿತು. ಆ ಸಮಿತಿಯಲ್ಲಿ 7 ಸದಸ್ಯರಿದ್ದರು. ಅವರು ದೇಶಾದ್ಯಂತ ಓಡಾಡಿ ಅಂತಿಮವಾಗಿ ಒಂದು ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ಅವರು ಸೂಚಿಸಿದ್ದೆ, ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ರಾಷ್ಟ್ರಧ್ವಜ ಭಗವ ಆಗಿರಬೇಕು ಅಂಥೇಳಿ. ಆದರೆ ಅದು ಆಗಲಿಲ್ಲ, ಕಾರ್ಯರೂಪಕ್ಕೆ ಬರಲಿಲ್ಲ. ಹೀಗೆ ಭಗವದ್ಧ್ವಜ ನಮ್ಮ ಇಡೀ ಇತಿಹಾಸ, ಪರಂಪರೆ, ನಮ್ಮ ಸಂಸ್ಕೃತಿ, ಧರ್ಮ ಎಲ್ಲದನ್ನು ಪ್ರತಿನಿಧಿಸಿದ ಕಾರಣ ಇದೇ ರಾಷ್ಟ್ರಧ್ವಜ. ಅದನ್ನು ನಾವು ಗುರು ಅಂತ ತಿಳಿದು ಗುರು ಪೂರ್ಣಿಮೆಯೆಂದು ಶ್ರದ್ಧಾಭಕ್ತಿಯಿಂದ ಭಗವದ್ಧ್ವಜದ ಎದುರಲ್ಲೇ ನಮ್ಮ ಸಮರ್ಪಣೆಯನ್ನು ನಾವು ಮಾಡ್ತೇವೆ. ಸಮರ್ಪಣೆಯ ಪರಾಕಾಷ್ಠೆ ಅದು ರಾಷ್ಟ್ರವೇ ಸರ್ವಸ್ವ. ರಾಷ್ಟ್ರ ಇದ್ದಾಗ ಎಲ್ಲವೂ ಬೇಕು, ರಾಷ್ಟ್ರವಿಲ್ಲದಾಗ ಯಾವುದೂ ಬೇಡ ಅನ್ನುವಂಥ ಮನೋಭಾವ. ಒಂದು ಕಥೆ ನೆನಪಿಗೆ ಬರ್ತದೆ. ಒಬ್ಬ ತಾಯಿ ತನ್ನ ಚಿಕ್ಕ ಮಗುವನ್ನು ಕರ್ಕೊಂಡು ಗುಡ್ಡದ ಮೇಲೆ ನಡೀತಾ ಇದ್ದಂಥ ಒಂದು ರಥೋತ್ಸವ ನೋಡಲಿಕ್ಕೆ ಹೋದ್ಲು. ಹೋಗುವ ದಾರಿ ಇಕ್ಕೆಲಗಳಲ್ಲಿ ನಾನಾ ರೀತಿಯ ಅಂಗಡಿಗಳು. ಮಗು ಅದು ಬೇಕು, ಇದು ಬೇಕು, ತನಗೆ ಕೊಡಲು ಬೇಕು, ಕನ್ನಡಕ ಬೇಕು ಅಂತೆಲ್ಲ ಕೇಳಿ ತಾಯಿಯಿಂದ ಎಲ್ಲವನ್ನೂ ಪಡ್ಕೊಂಡು ಆ ರೀತಿಯಲ್ಲಿ ಸ್ವಲ್ಪ ಮೇಲೆ ಹೋದಾಗ ಅಲ್ಲಿ ಒಂದು ದೊಂಬರಾಟ ನಡೀತಾ ಇತ್ತು. ಮಗು ತಾಯಿಯ ಕೈಯನ್ನು ತಪ್ಪಿಸ್ಕೊಂಡು ಆ ದೊಂಬರಾಟ ನೋಡಬಹುದು. ಅದು ಮುಗಿಯೋ ಹೊತ್ತಿಗೆ ತಾಯಿ ಮಗು ದೂರ ದೂರ ಆದರು. ಆಗ ಮಗುವಿಗೆ ನೆನಪಾಯಿತು ತಾಯಿದು. ಅಮ್ಮ ಅಂದಾಗ ಅಮ್ಮ ಸುತ್ತ ಇರಲಿಲ್ಲ, ಒಡೋದಕ್ಕೆ ಶುರು ಮಾಡ್ತು. ಯಾರೋ ಸಜ್ಜನರ ಮಗುವನ್ನು ಎತ್ಕೊಂಡ್ಬಂದು ಅದಕ್ಕೆ ನಾನಾ ರೀತಿಯ ತಿಂಡಿಯನ್ನು, ನಾನಾ ರೀತಿಯ ವಸ್ತುಗಳನ್ನು ಕೊಡಿಸೋಕೆ ನೋಡಿದರು. ಮಗು ಯಾವುದನ್ನು ಸ್ವೀಕರಿಸಲಿಲ್ಲ. ತನಗೆ ಮೊದಲು ಬೇಕು ಅಂತ ಹಠ ಮಾಡಿದ್ದ ವಸ್ತುಗಳನ್ನು ಈಗ ಬೇಡ ಅಂತ ಹೇಳಲಿಕ್ಕೆ ಶುರು ಮಾಡಿತು. ಆಮೇಲೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಅನೌನ್ಸ್ ಮಾಡಿ ತಾಯಿ ಮಗುವಿನ ಒಂದು ಭೇಟಿಯಾಯಿತು. ಈ ಕಥೆಯೊಳಗೆ ನಮ್ಗೆ ನೆನಪಾಗೋದು ಏನು ಅಂತಂದರೆ, ತಾಯಿ ಇದ್ದಾಗ ಮಗು ಎಲ್ಲದೂ ಬೇಕು, ತಾಯಿ ಇಲ್ಲ ಅಂದಾಗ ಮಗು ಅದೇ ಯಾವುದೂ ಬೇಡ. ಹಾಗೆ ನಾವು ಕೂಡ ಅನ್ಕೋಬೇಕು, ರಾಷ್ಟ್ರ ಅದು ಚೆನ್ನಾಗಿದ್ದಾಗ ನಮಗೆಲ್ಲದೂ ಇರ್ತದೆ, ರಾಷ್ಟ್ರ ಇಲ್ಲದೇ ಇದ್ದಾಗ ನಮಗೆ ಯಾವುದೂ ಇರೋದಿಲ್ಲ. ಅದಕ್ಕೆ ರಾಷ್ಟ್ರವೇ ನಮ್ಮ ಹೃದಯದ ಅಂತರಾಳ ಆಗಬೇಕು, ಅದಕ್ಕೆ ನಮ್ಮೆಲ್ಲ ಸಮರ್ಪಣೆ ಸಲ್ಲಬೇಕು.